ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆಕೆ ಡ್ರಾಮಾಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಅನ್ನು ಒತ್ತಿ। ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮಾನವನಿಗೂ ಸುಖ ಬೇಕೇ ಬೇಕು। ಆದರೆ ನನ್ನ ಹೆಂಡತಿ ನನ್ನ ಮಗ ಶೇಖರಿಗೆ ಜನ್ಮ ಕೊಟ್ಟು ತೀರಿ ಹೋಗಿ 20 ವರ್ಷಗಳ ಗತಿಸಿ ಹೋದವು। ಸಾಯಿವಳೇನೋ ಸತ್ತು ಹೋದಳು। ಬದುಕಿರುವ ನನಗೆ ಸುಖ ಬೇಡವೇ ಬೇಕು ಅಂತೆ ಮ್ಯಾನೇಜರ್ ತಂಗಿ ಚಂಚಲೆಯನ್ನು ಲವ್ ಮಾಡ್ತಾ ಇದ್ದೀನಿ। ಎಷ್ಟೊತ್ತಿಗೆ ಕರ್ಕೊಂಡು ಬರೋಕ ಮ್ಯಾನೇಜರ್ ಇನ್ನು ಯಾಕೆ ಬರಲಿಲ್ಲ। ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ದೇವತ ತತ ಸನ್ನಲ माल तो कल्स गणपति चौको अदा अंगड़ी बंद नीति बरदल अदा गुड पिक डैडी केके बी एस तीन कर्नाटक कल बड्डी सर मगन ಕಳ್ಳ ಬಟ್ಟಿ ಶರೇ ಕುಡಿಸಿ ನಮ್ಮನ್ನ ಕೊಲ್ಲಬೇಕಂತ ಮಾಡಿದ್ರು ಮತ್ತೆ ಇಲ್ಲಾರದಕ್ಕೆ ಸಿಕ್ಕಿ ಶಿವಾಯ ನಮಃ। ಓರಿ ಬಿಡು ಮಾಲ್ ಹೆಂಗ ಐತಿ ಮಾಲ್ 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 ಉಪ್ಪೈತನ ತಲೆ ಮೂಸಿ ನೋಡು ವಾಂತನ ಬರ್ತಲ್ಲ ನೋಡಿ ತೊಂಬಿಡು ವಾಸಿ ತೊಂಬಿಡು ಏನು ಮಾಡಿದಿಲ್ಲ ನೀವು ಮಾಲ್ ಹೆಂಗ ಕೇಳಿದ್ರಲ್ಲ ಅದಕ್ಕೆ ಟೇಸ್ಟ್ ಮಾಡಿ ಟೇಸ್ಟ್ ರಿಪೋರ್ಟ್ ಕೊಡ್ತಿದ್ದೆ ನಿಮಗೆ दोस्त ಗೌಡಾಗಿ ಕಂಟ್ರಿ ಕುಡಿತಲ್ಲ ಅದಕ ಇದನ್ನ ದೇವರ ಜಗಲಿ ಮ್ಯಾಗ ಇಡ್ತೀನಿ। ಆ ಶರೀರದ ಬಾಟಲಿ ತಗೊಂಡು ದೇವರ ಜಗಲಿ ಮ್ಯಾಗ ಇಡ್ತೀಯ ಹೌದ್ರಿ। ಈಗ ನಿಮ್ಮ ನೆನಪಾದಕೊಮ್ಮೆ ಹಿಂಗ ನಮಸ್ಕಾರ ಮಾಡೋದು ಬಬಲಾದಿ ತೀರ್ಥ ಅನ್ನೋದು ಹಿಂಗ ಹಾಕೊಳ್ಳೋದು ಕೊಡಬಾರದು ಬಿಟ್ಟ ಕೆಲಸ। ಆ ಅಲ್ಲೇ ಇಟ್ ಬರಲಿ ಅಲ್ಲೇ ಇಟ್ ಬಾ ಶಾಣಿ ಆ ಇದನ್ನ ಹೇಳ್ತಿಲ್ಲ चिकन चिल्ली भारी चिकन चिल्ली भारी अंद्र भारी ना प्लेट तिंदे चलो अन्स्त इन प्लेट तिंदे अदू चलो अन्स्त हांगिंग नानु नाक प्लेट तिंद प्लेट उल्दित निम्ग तंदीन नोडि नाक प्लेट तिंद वंदे प्लेट तंदिया हां मत होय बिडु अदर बिल्लर कोट्टी इल्ल बिल्ल कोट्र नानु मर्याद एनरी निम्म हेसर हच्च बंदिनल्ल ए अविवेक नन्न मगन नन्न हेसर याक हच्चिदिल्ल नोडि एल्ला कडे उतिर इरबेकु गौडरु ನಮ್ದು ಗತ್ತ ಬರದು ಅವಾಗ ಗೌಡರದು ಗತ್ತ ಬರಬೇಕಂದ್ರೆ ಉದಿರ ಇರಬೇಕು ಅದು ಹೆಂಗ್ಲಿ ಬಾರಂಗಡೆ ಉದಿರ ಇರಬೇಕು ಸೌಜಿ ಅಂಗಡೆ ಉದಿರ ಇರಬೇಕು ಈ ಅಂಗಡೆ ಉದಿರ ಇರಬೇಕು ನೀವು ದಾರೆ ಕೊಂಡಿರ್ತೀರ ಒಂದು ಗತ್ತನಾಗ ಗೌಡರ ನನಗೆ ಹಿಂದಿಂದ ಕೊಡ್ತೀರಾ ಮುಂದಿಂದ ಕೊಡ್ತೀರಾ ಏನಲ್ಲಿ ಬಾಕಿ ಬಾಕಿ ಅವಾಗ ಗೊತ್ತಾಗುತ್ತಾ ಗೌಡರ ಹೆಂಗ ಅದರ ಹೌದು ಹೌದು ಅವಾಗ ನಮ್ಮ ಮರ್ಯಾದೆ ಬರ್ತತಿ ಉದಿ ಗೌಡರ ಉದಿರ ಕೊಡ ಅಂತಾರೆ ಏ ಅವೇಕ ನನ್ನ ಮಗನ ಬಾಯಿಲೆ ಅದೆಲ್ಲ ಇರುವಲ್ದಕ್ಕ ಊರಿಂದ ನನ್ನ ಮಗ ಬರೋದನ ಕಾರ್ ತಗೊಂಡ ಹೋಗಿ ಕರ್ಕೊಂಡು ಹೋಗು। ಆ ಶಿಖರದಿಂದ ಬರ್ತಾರೆ ಆ ಏ ಕಾರ್ ಆ ಕಾರ್ ಬೇರೆ ಏಕ ಅದು ಕಾರ್ 10 ಕಾರ್ ಆಗಲ್ಲ 10 ಕಾರ್ ಆಗದು ಗುಡ್ ಕಂಡೀಷನ್ ನೀನೇ ಕೊಡಿಸಿದಲ್ಲಲಿ ಓಲವಾಗ ಗುಡ್ ಕಂಡೀಷನ್ ಇತ್ತು ಅದು ಒಬ್ಬರು ಹೊಡಿತಾರ ಅದನ್ನ ನೀವು ಹೊಡಿತೀರಿ ನಿಮ್ಮ ದೋಸ್ತರು ಹೊಡಿತಾರ ನಿಮ್ಮ ಮಗನ ಹೊಡಿತಾನ ಗೇರ್ ಬಾಕ್ಸ್ ಅನ್ನೋ ಎಲ್ಲ ವಾಲ್ಯ ಆಯ್ತು ಅದು ಸ್ವಲ್ಪ ಮೈನರ್ ಐತ್ರಿ ಮೈನರ್ ಆತ ಅದನ್ನ ಮಾರಿ ಹೊಸ ಕಾರ್ ತರನಂತ ಈಗ ಬಾಡಿಗೆ ಕಾರ್ ತಗೊಂಡ ಕರ್ಕೊಂಡ ಬಾ ಬಾಡಿಗೆ ಕಾರ್ ತಗೊಂಡಕ್ಕೆ 1000 ರೂಪಾಯಿ ಕೊಡ್ರಿ ಲೇ ಇಲ್ಲಿಂದ ಸ್ಟೇಷನ್ ಗೆ ಹೋಗಿ ಬರಕ 1000 ರೂಪಾಯಿ ಅಮ್ಮ ಹೌದ್ರಿ 300 ರೂಪಾಯಿ ಡೀಸೆಲ್ 700 ರೂಪಾಯಿ ಡ್ರೈವರ್ ಬತ್ತ ಅಪ್ಪ ಇವನೋ 700 ರೂಪಾಯಿ ಡ್ರೈವರ್ ಬತ್ತ ಹಂಗ ನಡೆದೈತ್ರಿ ತೋ ಕರ್ಕೊಂಡ ಬರಲೇ ಬೇಡ ಆಯ್ತು ಆಯ್ತು ಹಾ ಆಯ್ತು ಬರ್ತಾನೆ ಅವ ಮ್ಯಾನೇಜರ್ ನ ಕೈ ಶೋಗೋ ಓ ಅದನ್ನಾಯ್ತಲ್ಲ ಹಾ ಹಾ
ಗೌಡರಿಗೆ ಆ ಮ್ಯಾನೇಜರ್ ಅಪ್ಪ ಅಲ್ಲೋ ನೀವು ಅಪ್ಪನ ಬಂದಿಲ್ಲ ನಿಮ್ಮ ತಂಗಿ ಬರಲಿಲ್ಲ ಬೆಟ್ಟಿ ಆಗಿ ಬರ್ತೀನಿ ಕರ್ಕೊಂಡೆ ಬಂದಿದ್ದೀನಿ ಎಲ್ಲಿ ಇದಾಳ ಮತ್ತೆ ಹೊರಗಡೆ ನಿಂದಿರಿಸಿದ್ದೀನಿ ಹೊರಗೆ ಯಾಕೆ ನಿಲ್ಲಿಸ್ತೀಯೋ ಮರೆ ಒಳಕ್ಕಿದಿ ಆ ತಂಗಿ ಬಾರಮ್ಮ ಒಳಗೆ ಅಲ್ಲೋ ಜಂಜು ನೀ ಬರಕ್ಕೆ ಅಷ್ಟಡ ಮಾಡ್ದಿ ಅಯ್ಯೋ ನನಗೇನು ಒಬ್ಬರ ಇಬ್ಬರ ಫ್ರೆಂಡ್ಸ್ ಅವರಿಗೆಲ್ಲ ಬೆಟ್ಟಿ ಆಗಿ ಬರತ್ತಿಗೆ ಇಷ್ಟೊತ್ತಾಯ್ತು ಅಂದ್ರ ಹೇಳು ಮತ್ತೆ ಗೌಡ್ರಿ ಅರ್ಜೆಂಟ್ ಆಗಿ ನಮ್ಮ ಅಣ್ಣನಿಗೆ ಒಂದು 10000 ರೂಪಾಯಿ ದುಡ್ಡು ಅಂತ ಕೊಡ್ತೀರಾ 10000 ಈಗ ಸದ್ಯ ಬೇಕಾ ಆಮೇಲೆ ಕೊಟ್ಟು ನಡೆದಿದೆ ಸರಿ ಆಗಾದ ನಾನು ಆಮೇಲೆ ಬರ್ತೀನಿ ಬಾ ಇಲ್ಲ 10000 ಅದಿಲ್ಲ ಇದ್ಯಾ ದೊಡ ಮಾತು ಒಳಗೆ ಹೋಗೋದೈತಿ ಟ್ರೆಜರಿ ತೆಗೆಯೋದೈತಿ ಕೈ ಹಾಕೋದೈತಿ ತನ್ನಿನ ಕೈ ಹಾಕಿ ಕೊಡೋದೈತಿ ತದರಿ ನನ್ನನ್ನ ತದರಿ ನನ್ನನ್ನ ತರ್ತನ್ ತಡಿಯೋ ನಿಮ್ಮವನ ಮರಳಾಗಿಂತಲೂ ಮಿಗಿಲಾದ ಈ ನಿನ್ನ ಅನುಪಮ ಸೌಂದರ್ಯಕ್ಕೆ ಮರಳಾಗಿ ಹಣ ಕೊಡಲೊಪ್ಪಿದ್ದಾನೆ ಈ ಮುದಿಯ ಸತ್ಕಾರಕ್ಕೆ 10 ಪೈಸಾ ಕೊಡ ಕೈ ಎತ್ತಿ ಕೊಡದ ಇಂತಹ ನನ್ನ ಮಕ್ಕಳು ನಿನ್ನಂತ ಒಂದು ಸುಂದರವಾದ ಹೆಣ್ಣು ಸ್ವಲ್ಪ ಕನಸನ್ನೇ ಮಾಡಿದರೆ ಸಾಕು ತಮ್ಮ ಸರ್ವಸ್ವವನ್ನೇ ಧಾರೆ ಏರಿತಾರೆ ತಂಗಿ ಸಮಯ ಸಾಧಿಸಿ ಕೇಳ್ಬಿಡಮ್ಮ ಏನಂತ ಗೌಡ್ರೆ ನಮ್ಮ ನಿಮ್ಮ ಪ್ರೇಮದಾಟ ಕದ್ದು ಮುಚ್ಚಿ ಇದೇ ರೀತಿ ಎಷ್ಟು ದಿನ ಮುಂದುವರಿಬೇಕು ನನ್ನ ಕೊರಳಿಗೊಂದು ತಾಳಿ ಕಟ್ಟಿ ಪರ್ಮನೆಂಟ್ ಆಗಿ ಯಾಕೆ ಮನೇಲಿ ಇಟ್ಕೋಬಾರ್ದು ಅಂತ ಕೇಳಬಿಡಮ್ಮ ಆಯ್ತಣ್ಣ ಇವತ್ತೇ ಕೆಲಸ ಮಾಡಿ ಮುಗಿಸ್ತೀನಿ ಅವಶ್ಯವಾಗಿ ಬರ್ತೀನಿ ಗೌಡ್ರೆ ಮತ್ತೆ ಯಾಕೆ ಬರ್ತೀನಿ ದುಡ್ಡು ಕೊಟ್ಟಲಿಲ್ಲ ಅದು ಖಾಲಿ ಆಗೋ ಮಟ ಬರಕ್ ಹೋಗ್ಬೇಡ ಇದಿಷ್ಟು ಖಾಲಿ ಮಾಡ್ತೀನಿ ಆ ಖಾಲಿ ಆಗಿನ ಬಾ ಮತ್ತೆ ನಾನು ಹೋಗ ಬರ್ತೀನಿ ಬಾ ಇಲ್ಲ ನಮ್ಮನ ಸ್ವಲ್ಪ ಪುರುಪಿಗೆ ಬಸ ಒಂದು ಮುತ್ತಿನಂಥ ಮುತ್ತು ಕಪ್ಪೆ ಕಿಪ್ಪಿನಲ್ಲಿ ಇತ್ತು ಇಂದು ನನ್ನ ಕೈಗೆ ಬಂತು ನೋಡು ಮದನ ಮದನ ಇದನ ಬಿಡನ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಒಂದು ಮುತ್ತಿನಂಥ ಮುತ್ತು ಕಪ್ಪೆ ಕಿಪ್ಪಿನಲ್ಲಿ ಇತ್ತು ಈ ನಮ್ಮ ಮನಸ್ಸಿಗೆ ಆನಂದ ಆದಂಗಾತು ನಿನ್ನ ಸಲುವಾಗಿ ಚಿಕನ್ ಚಿಲ್ಲಿ ತರಿಸೇನಿ ಕೆಕೆ ಬಿ ಎಸ್ ತರಿಸೇನಿ ಪಟ್ಟ ಮುಗಿಸಮ್ಮ ಯಾಕೆ ಇಷ್ಟ ಅವಸರ ಮಾಡತ್ತೀರಿ ನೀವು ಯಾಕೆ ಅವಸರ ಮಾಡ್ತೀರಿ ಅಂದ್ರೆ ಇವತ್ತು ಊರಿಂದ ನನ್ನ ಮಗ ಬರಮದಾನ ಅದಕ್ಕ ನಿಮ್ ಮಗ ಬರ್ತಾ ಇದ್ದಾನ ನೀ ಯಾಕೆ ಅಷ್ಟು ಗಾಬರಿಕಿ ಅಲ್ಲ ನಮ್ಮ ನಿಮ್ಮ ಇಬ್ಬರದ ಲವ್ ವಿಚಾರ ನಿಮ್ಮ ಮಗನಿಗೆ ಗೊತ್ತಾದ್ರೆ ಗೊತ್ತಾದ್ರೆ ಏನ್ ಮಾಡ್ತಾನ ನೋಡ್ಕೊಂಡು ಸುಮ್ಮನೆ ಇದ್ದ ಒಳ್ಳೇದಾತು ಅಡ್ಡ ತಿಡ್ಡ ಹಾರೆ ನಮಗ್ ಅಡ್ಡಿ ಮಾಡಿದ್ರ ಒತ್ತ ಒತ್ತ ಮನೆಯಿಂದ ಹೊರಗೆ ಹಾಕಿದ್ರಾತು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ನೀವೇ ಒದ್ದ ಹೊರಗಾಗ್ತೀರಾ ನಿನ್ನ ಸಲುವಾಗಿ ಹೊಟ್ಟೆ ಹುಟ್ಟಿದ ಮಗ ಅಲ್ಲ
अड्डी ಮಾಡಿದ್ರ ಅವರ ಅಪ್ಪ ಇದ್ರು ಹೊರಗೆ ಹಾಕವನ ನಾನ ಹಲೋ ಎಸ್ಕ್ಯೂಸ್ ಮೀ ಅವರ ಅಪ್ಪ ನೀವೇ ಹಿಂಗ ಹಾಕೈತ ನೋಡಿ ಹೆಣ್ಣಿನ ಗುಂಗು ಈಗ ಏನು ಮಾಡೋಣ ಅಂದಿ ಹಿಂಗ ಮಾಡಿದ್ರೆ ಹೇಗಿರುತ್ತೆ ಹೆಂಗ ನೀವು ಯಾಕೆ ನನ್ನ ಕೊರಳಿ ತಾಳಿ ಕಟ್ಟಿ ಈ ಮನೆಯಲ್ಲೇ ಪರ್ಮಿನೆಂಟ್ ಆಗಿ ಯಾಕೆ ಇಟ್ಕೋಬಾರದು ಅಲ್ಲ ಮದುವೆ ವೈಶಿಕ ಬಂದ ಮಗ ಮನೆಯಾಗಿ ಇರುವಾಗ ನಾನು ಮದುವೆ ಮಾಡ್ಕೊಂಡೆ ಅಂದ್ರೆ ಸಮಾಜ ಏನಂತ ವಿಚಾರ ಮಾಡಿ ನೀನು ಅಲ್ಲ ನೀವು ನನ್ನ ಕದ್ದು ಮುಚ್ಚಿ ಮನೆ ಕರೆ ಕಳಿಸಿ ನನ್ನ ಜೊತೆ ಚಕ್ಕಂದ ಹೊಡೆದ್ರೆ ಈ ನಿಮ್ಮ ಸಮಾಜ ಏನು ಅನ್ನಲ್ಲ ಅದ ಬೇರೆ ಇದ ಬೇರೆ ಅದಿ ಹೆಂಗ್ ಬೇರೆ ಒಬ್ಬಕ್ಕಿನ ಬಿಟ್ಟು ನಾಲ್ಕು ಮಂದಿ ಇಟ್ಕೊಳ್ಳಿ ಗೌಡ್ರ ವರ್ಚಸ್ ಹೆಂಗ್ ಐತ್ ನೋಡು ಅಂತಾರ ಅದ ಯಾವಕ್ಕಿಗೆ ತಾಳಿ ಕಟ್ಟಿದ್ವಿ ಬಿದ್ದ ನೋಡು ಗೌಡ ಫಳಕ ಅಂತಾರ ನೀನು ತಿಳಿಯೋ ಮಾತಲ್ಲ ಹೊಲ ಬೇಕಾ ಮನಿ ಬೇಕಾ ಇನ್ ಬೆಳ್ಳಿ ಬಂಗಾರ ಬೇಕಾ ಏನ್ ಬೇಕಾ ಕೊಡ್ತೀನಿ ತಗೊಂಡ ಆರಾಮ ನನ್ನ ಹೆಸರು ಮೇಗಿದ್ದು ಬಿಡು ನನಗೆ ಅವು ಯಾವು ಏನು ಬೇಡ ನಂಗೆ ನೀವೇ ಬೇಕು ನಾ ಇರ್ತೀನಿ ಪರ್ಮಿನೆಂಟ್ ಆಗಿ ಬೇಕು ಪರ್ಮಿನೆಂಟ್ ಆಗಿ ಇರು ನಾ ಎಲ್ಲಿ ಬೇಡ ಅಂತೀನಿ ತಾಳಿ ಒಂದ್ ಬಿಟ್ಟು ಇಲ್ಲ ಗೌಡ್ರೆ ನೀವು ನನ್ನನ್ನ ಮದುವೆ ಮಾಡ್ಕೊಂಡು ಈ ಮನೆಯಲ್ಲಿ ಇಟ್ಕೊಳ್ಳೋದಾದ್ರೆ ನನ್ನ ನಿನ್ನ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಹೀಗೆ ರೈಲ್ವೆ ಗಾಡಿ ಹೋದಂಗ ಹೋಗುತ್ತೆ ಇಲ್ಲ ಅಂದ್ರೆ ಇಲ್ಲಿಗೆ ಎಲ್ಲ ಕಟ್ 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 ಅಲ್ಲ ಚಂಚು ಏ ಬಾರಿ ಇಲ್ಲಿ ಏ ಚಂಚು ನನ್ನ ಮಾತು ಕೇಳೆ ರೇ ಹಿಂಗ ನೋಡ್ರಿ ಮಾತ ಹೇ ಬ್ರೇ ಚಂಚು 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 ಅಂತೀರಲ್ಲ ರೀ ಏನ್ ಮಾಡ್ಬೇಕಂತ ಏನ್ ಮಾಡ್ಬೇಕು ಏನ್ 10,000 ಕೊಟ್ರನ ಗೌಡ್ರ ಮಗ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು ಅಂದ್ರೆ ಥರ್ಡ್ ಕ್ಲಾಸ್ ಫೇಲ್ ಆಗ್ಬೇಕು ಹೋಗ್ಬಿಡ ಶೇಖರ ಯಾಕೆ ಸ್ವರ್ಗಿ ಅಲ್ಲ ಅಪ್ಪಾಜಿ ಎಕ್ಸಾಮ್ ಇತ್ತಲ್ಲ ಅದಕ್ಕೆ ರಾತ್ರಿ ಬೆಳೆತನ ಅಭ್ಯಾಸ ಮಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಸರಿಗೆ ಬಿಟ್ಟಿದ್ದೀನಿ ಓ ಪಾಪ ಅವ್ರು ಬೆಳೆತನ ಅಭ್ಯಾಸ ಮಾಡ್ಬೇಕು ನೀವು ಅಭ್ಯಾಸ ಮಾಡುವಾಗ ಲೈಟ್ ಹಚ್ಚಿ ಅಭ್ಯಾಸ ಮಾಡ್ತಾರ ಏನು ಕತ್ತಲ್ದಾಗ ಮಾಡ್ತಾರ ಏ ದಡ್ಡ ಅಭ್ಯಾಸ ಮಾಡ್ಬೇಕಾದ್ರೆ ಲೈಟ್ ಆಫ್ ಮಾಡ್ತಾರೇನು ಬೆಳಕಲ್ಲಿ ಅಭ್ಯಾಸ ಮಾಡ್ತೀನಿ ಇವ್ರು ಹಂಗಲ್ಲ ಬೆಳ್ಳ ಬೆಳೆತನ ಕತ್ತಲ್ದಾಗ ಮಾಡ್ತಾರ ಅವ್ರ ಅಭ್ಯಾಸ ಪುಸ್ತಕ ತಂದ್ರೆ ಭಾರಿ ಐತೆ ಪುಸ್ತಕ ಯಾವುದು ಚಂಚಲೋ ಪುಸ್ತಕ ಅಂತಂದ ಪುರಾಣ ಬುಕ್ ಬೆಳಕಿನ ಅಪ್ಪಾಜಿ ನಾನು ಎಕ್ಸಾಮ್ ಓದುವಂತಿದ್ನಲ್ಲ ಇನ್ ಮುಂದೆ ನಾನು ಚಂಚಲ ಪುರಾಣ ಓದ್ತೀನಿ ರಜೆಗೆ ಬಂದಿದ್ದೀನಿ ನಾನು ಮಗನಿ ಮಗವ ನೀವು ಗುಡಿ ಕಟ್ಟಿದ ಕಸ ಆಡತ್ತಾನ ಅಪ್ಪಾಜಿ ಹೆಂಗೈತೆ ಚಂಚಲ ಪುರಾಣ ಚೆನ್ನಾಗೈತಾ ಮುಖಪುಟ ನೋಡ್ಬಿಟ್ರೆ ಸಾಕು ನೀವು ಈ ವಯಸ್ಸಾಗವೆಲ್ಲ ಓದಕ್ ಹೋಗ್ಬೇಡ ನೀನು ತಲೆ ಕೆಡಿಸ್ಕೋಬೇಡ ಅಲ್ಲ ಅಪ್ಪಾಜಿ ನನ್ನ ವಿಚಾರ ಬಿಡ್ರಿ ನೀವ್ ಯಾಕೆ ಕೆಡಿಸ್ ಹೋಗ್ಬಿಟ್ಟಿದ್ರಿ ಅದನ್ನ ಕೇಳ್ರಿ ಇವ್ರ ಸ್ವರ್ಗ ಅದ ಕಾರಣ ನೀವು ಅದ ಕಾರಣ ಗೊತ್ತೈತೆ ನನಗ ಏನಾಗೈತಿ ಹೆಂಗ್ ಮಾತಾಡ್ತೀರಿ ನೀವು ಒಂದ್ ಎಸ್ಟೇಟ್ ತೊಂಡ್ರಿ ಇವ್ರು ಯಾವ್ದು ಚಂಚಲ ಸ್ಕೋರ್ ಎಸ್ಟೇಟ್ ಅಂತಂದು ಅದು ಚಂಚಲ ಎಲ್ಲದಕ್ಕೆ ಅದನ್ನ ಇಟ್ಟಾರ ಆ ಎಸ್ಟೇಟ್ ದಿನ ತವಾ ನೀರ ಹಾಸಕ್ಕೋಕ್ಕಾರ ಬ್ಯಾಡ್ರಿ ಗೌಡ್ರ ನಿಮ್ಗೆ ವಯಸ್ಸಾಗೈತಿ ನೀರು ಹಾಸ್ಬೇಡ ಅಂದ್ರೆ ಇಲ್ಲ 3 ಇಂಚ್ ಪೈಪ್ನಾಗ 6 ಇಂಚ್ ನೀರು ಜಿಗಸಾತೀನಿ ಅಂತಾರ ಅಲ್ರಿ ಅಪ್ಪಾಜಿ ಮನೆಯಲ್ಲಿ 100 ಮಂದಿ ಕೆಲಸಗಾರ ಇರ್ತಾರೆ ನೀವೇಕೆಲ್ಲ ಕೆಲಸ ಮಾಡ್ತೀರಿ ಏ ರಂಗ ಇನ್ ಮುಂದೆ ಅದಕ್ಕೆ ನೀರು ಹಾಸು ನಾನು ಹಾಸ್ತೀನಿ ನೋಡೋಣ 3 ಇಂಚ್ ಪೈಪ್ನಾಗ 9 ಇಂಚ್ ಜಿಗಿಸ್ತೀನಿ ನಾನು ನೀರು ಹಾಸಮ್ಮ ಎಷ್ಟು ಇವು ನೀರು ಹಾಸಕ್ ಬರ್ತೈತಿ ನಮಗ ಎಲ್ಲ ಒಟ್ಟು ಒಡೆದ್ ಕೈ ಬಿಟ್ಟು ಬಿಡ್ತಾನೆ ಅಂತಾಗ ಬೇಡ ಅವನಿಗೂ ಬೇಡ ಅಂತ ಹೇಳ್ತಾ ಇದೀರಾ ನೀವು ಮಾಡ್ಬೇಡ್ರಿ ಇನ್ ಮುಂದೆ ಅದು ಹೊಸದ್ ಏನ್ ತಗೊಂಡಿರಲ್ಲ ಅದಕ್ಕೆ ನಾನೇ ನೀರ್ ಹಾಸ್ತೀನಿ ಈಗ ಸಿಟ್ಟಂದ ಬಂದಿ ನೀನು ಏನ ನಿನಗ ಹೊಲ ಮನೆ ದುಡ್ದ ರೂಢ ಇಲ್ಲ ಬೇಡಪ್ಪ ನೀ ಹೋಗ ರೆಸ್ಟ್ ಮಾಡು ಅದೇನ ಅಂತಾರಲ್ಲ ಆಳ ಮಾಡಿದ್ ಹಾಳ ಅಂತ ಮಗ ಮಾಡಿದ್ ಮಧ್ಯಮ ಅಂತ ತಾ ಮಾಡಿದ್ ಉತ್ತಮ ಅಂತ ನಮ್ ಕೆಲ್ಸ ನಾವ ಮಾಡ್ಕೊಂತೀವಿ ಹೋಗ್ ನೀ ರೆಸ್ಟ್ ಮಾಡು ರಾಜ ಬೈಲೆ ಹೋಗ ಹೋಗ ಹೋಗ್ಲಿ ಹೋಗ ಬಾರೆ ಅಲ್ಲಿ ಹೋಗ್ಲಿ ಬಿಡ್ರಿಪ್ಪ ಹೊಂಟನ ಹೋದೆ ನಿಮ್ ತಂಗಿ ಅಣಗಿಟ್ಟೆ ನನ್ನ ಮಗ ಏನ ಕೊಟ್ನಲ್ಲ ಬಸ್ ಸ್ಟ್ಯಾಂಡ್ ಇಂದ ಸೂಟ್ಗೆ ಸೋತ್ಕೊಂಡ್ ಬಂದ್ರಿ ಅದಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ ನೋಡ್ರಿ ಎಂತ ನಾಲ್ಕು ನನ್ನ ಮಗನಲ್ಲಿ ಬುದ್ಧಿನೇ ಇಲ್ಲ
ನಮ್ ಗೌಡ್ರ ಮನೆತನ ಮರ್ಯಾದೆ ಕಳಿತಾನೆ ಅಲ್ಲೇ ಬಿಟ್ಟವ ಪಾಪ ಬಸ್ ಸ್ಟ್ಯಾಂಡ್ ಲಿಂದ ಸುಟ್ಕೇ ಸೋತ್ಕೊಂಡ ಬಂದಾನ ಬರೇ 100 ರೂಪಾಯಿ ಕೊಟ್ಟಾನ ಮನ್ ನೀವು ಆಗಿದ್ರೆ ಎಷ್ಟು ಕೊಡ್ತಿದ್ರಿ ಒಂದು 500 ರೂಪಾಯಿ ಕೊಡ್ತಿದ್ನಪ್ಪ ಇನ್ನ 400 ಕೊಡ್ರೆ 500 ಸುದ್ದಕ ನನ್ನ ಕಡೆ ಚಿಲ್ಲರೆ ಇರ್ತಾವುನ್ಲೇ ತಮ್ಮಲೇ 500 ಕೊಡ್ತೀನಿ ಬೇಡದಣ್ಣ ಇಷ್ಟೇ ಸಾಕು ನನಗೆ ಅದು ಎದಕ್ಕೆ ಬರ್ತದ ಸಾಲ್ತತಿ ಅಯ್ಯಪ್ಪ 100 ರೂಪಾಯಿ ಏನು ಬರ್ತತಿ ಈಗ ರಾಜ ನೀ ನಮ್ಮ ಮನೆ ದುಡಿಯಕಿದ್ದಲ್ಲ ಅವನಿಂದ 900 ರೂಪಾಯಿ ಬಾಕಿ ಉಳಿದತಿ 100 ರೂಪಾಯಿ ಮುರ್ಕೊಂತಾನೆ ಇನ್ನ 800 ರೂಪಾಯಿ ತನ್ನ ಕೊಡು ಮತ್ತೆ ಪಾಪ ಮ್ಯಾನೇಜರ್ ಎಲ್ಲ ಮುಟ್ಟಿದೆ ಅಂತ ಬರ್ಕೊಟ್ಟರಲ್ರಿ ಪಾಪ ಮ್ಯಾನೇಜರ್ ಮುಟ್ಟಿದೆ ಅಂತ ಬರ್ದು ಕೊಟ್ಟಾನ ದೌನು ಮ್ಯಾನೇಜರ್ ಇನ್ನು 900 ರೂಪಾಯಿ ಬಾಕಿ ಐತೆ ಅಂತ ತೋರಿಸಾಗತ್ತಾನ ಗತ್ತನ್ರಿ ಇನ್ನು ಎಷ್ಟು ಕೊಡಬೇಕಂದ್ರೆ ನಾನು ಇನ್ನು 800 ರೂಪಾಯಿ ಕೊಡಬೇಕು ಇನ್ನು 800 ಕೊಡಬೇಕು ಯಾವ ಮಗನಿಗೆ ಬೇಕ್ರಿ ಋಣ ಯಾವ ಮಗನಿಗೆ ಬೇಕು ನಿಮ್ಮ ಋಣ ಯಾರ ಋಣದಲ್ಲೂ ನಾನು ಇರೋದಿಲ್ಲ ಗೊತ್ತು ನನಗೆ ಹಗಲು ರಾತ್ರಿ ನಿಮ್ಮ ಚಂಚಲ ಎಷ್ಟೆಟಿಗೆ ನೀರು ಬಿಟ್ಟು ನಾನು ಮುಟ್ಟಿಸ್ತೀನಿ ಮಾರ ನೀ ಮಾರ್ ಪುಣ್ಯ ಬರ್ತದ ಅಪ್ಪ ಬಿಡ್ತೇನೆ ನಾನು ಬಿಡ್ತೇನ್ರಿ ನೀರು ನೀರು ಬಿಡು ನೀರು ಬಿಡು ನೀನಾರ ಬಿಡು ಅವನು ಬರ್ಗೆಟ್ ನನ್ನ ಮಗ ಇವ ಎಷ್ಟು ದಿವಸದಿಂದ ಕಾಯ್ಕೊಂಡು ಕುಂತಿರಬೇಕಲೇ ನಮ್ಮ ಎಷ್ಟೆಟಿಗೆ ನೀರು ಏ ಅಪ್ಪ ನಮ್ಮ ಹಮಾಲರಿಗೆಲ್ಲ ಕುರ್ಚಿ ಹಾಕಿ ಕುಂದ್ರಸ್ತೇನ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹಮಾಲರಿಗೆ ಕುರ್ಚಿ ಹಾಕಿ ಕುಂದ್ರಸ್ತಾನಂತಲೇ ಇವ ಈ ಹೊಸ ಪದ್ಧತಿನ ಇದು ನೀವು ಹಮಾಲಿ ಮಾಡಬೇಕು ಅಲ್ಲಿ ಬರ್ರಿ ನಿಮಗೆ ಹಮಾಲಿ ಮಾಡಕ್ಕೆ ಹತ್ತಿನು ಏನು ಮಾಡಕ್ಕೆ ಹತ್ತಿನ ಅಂತ ತಿಳಿತತೆ ಸಾಯ್ತು ನೋಡಿ ನಡಿ ಮತ್ ನನಗ ತಲೆ ಕೆಡಿಸ್ಕೊ ನಡಿಲಿ ರಾಜಾಗ ಮತ್ ನನ್ನ ಕಡೆ ಕೈ ಮಾಡಕತ್ತಿ ಈ ಕಡೆ ಹೋಗ ನಿಲ್ರಿ ಅವ ಅಡಿಗೆ ಮಾಡಿ ಆಮೇಲೆ ನನಗೆ ಊಟಕ್ಕೆ ಕೊಡಾಕಿ ನಾವ್ ಮೊದ್ಲ ಬಿ ಪಿ ಶುಗರ್ ಇದ್ದ ಮಂದಿ ಹೊಟ್ಟೆ ಹಸ್ತ್ರಿ ಏನ್ ತಿನ್ಬೇಕ ಇಷ್ಟು ಲೇಟ್ ಆಗಿ ಬಂದ್ರೆ ಅವ್ರ ಹೊಟ್ಟೆಗೆ ಏನ್ ತಿನ್ಬೇಕ ಏನ್ ತಿನ್ಬೇಕ ಒಳಗೆ ಸಗಣಿ ಅದ ಏನ ಮುಸುರಿ ಕುಡಿತಾರ ಮುಸುರಿ ಕುಡಿಯಕ ಅವ್ರನ್ ಹಂದೇನು ನಿಮ್ ಕೈಯಾಸಿ ಕಂದಿನ ಆಗಿ ಅಲ್ರಿ ಮುಸುರಿ ಕುಡಿತೀರ ಅಂತ ಕೇಳ್ತಾ ನೋಡ್ರವ ಬಿ ಪಿ ಶುಗರ್ ಏರಿರ್ತತಿ ಗುಳಿಗೆ ತೋಬಕಿನ ಮುಸುರಿನ ಕುಡಿಬೇಕು ನಾನ ಯಾಕೆ ಲೇಟ್ ಮಾಡಿ ಬಂದೆ ನಾಲಗೂ ಬರ್ಬೇಕಂತ ಮಾಡ್ತೇನೆ ಜಿಗಿ ಜಿಗಿದು ಹಾಡುವೆ ಕಣ ಕಣವು ನಿನ್ನದೆ ಜಿಗಿ ಜಿಗಿದು ಹಾಡುವೆ ಕಣ ಕಣವು ನಿನ್ನದೆ ಹಣಿಗಾಗು ಸಿಂಧೂರ ನನಗಾಗು ಸರದಾರ ಸರಸದಲ್ಲಿ ನನ್ನ ಸೇರುಬಾ ಸಿಟ್ಟು ಸುಕ್ಕು ಬೇಡಮ್ಮ ಒಮ್ಮೆ ನಕ್ಕು ಬಾರಮ್ಮ ಲವ್ ಐತೆ ನಿನ್ನ ಮ್ಯಾಲೆ ಹೋಲಿಲಾನಲ್ಲ ಗೇಲಿ ಮಾಡಲ್ಲ ತಪ್ಪಾದ್ರೆ ಸ್ವಾರಿ ಕಣಿ ಏ
ಅನ್ನಾಕೋ ಧನಿ ಧನಿ ಅಂತ ಗುಣಿ ಇಡಕ್ ಹೋಗ್ಬಡ್ಲಿ. ಆ ಸೊಳ್ಳಿ ನಿಮ್ಮ ಕಪಾಳ ಮ್ಯಾಗ ಕುಂತ ರಕ್ತ ಇರಾಕತ್ತಿತ್ತು, ಅದಕ್ಕೆ ತಗೊಂಡು ಇಕ್ಕರ್ಸಿದ್ಯ. ಅದನ್ನ ಕೆಳಕ್ ತೆಗೆದು ಹೊಡೆದ ನೀ ಅಷ್ಟೊತ್ತನ ಬಿಡಬಾರ್ದಲ್ಲಿ ರಕ್ತ ಹೀರಕ ಎಲ್ಲರ್ತ ತಲೆ ಹಾಕ್ ಕಟ್ಟಿಬೇಕ ಅದನ್ನ. ಡೆಂಗಿ ಬರ್ತೈತ್ರಿ ಅಪ್ಪಾರ, ಕೊರೋನಾ ಹೋತ್ರಿ ಡೆಂಗಿ ಚಾಲು ಆಗೈತ್ರಿ. ನಮ್ ಡೆಂಗಿ ಬಂದ್ ಸತ್ರು ಚಿಂತಿಲ್ಲ ನಾನು, ಚಪ್ಪಲ್ ಯಾವ್ಯಾಕ ಹೋಗ್ಬೇಡ್ರಿ. ಉಳ್ಳಾಗಡ್ಡಿ ಟಮಾಟೆ ನೆಚ್ಚಿದೀನಿ ಬಂದ ಚರ್ ಅಂತ ಒಗ್ಗರಣೆ ಕೊಟ್ಟು ಬರ್ರ ತಿಕಡೆ ಬಂದು ಬಿಡ್ತೀನಿ. ಬರೇ 5 ನಿಮಿಷ ರೀ ಕೇಳ್ ಕಥಂ. 5 ನಿಮಿಷ ನೋಡ್ರಿ ಅಪ್ಪ, ಮತ್ ನಮ್ದೇ ತಾಸ್ ಗಟ್ಲೆ ಆಕತಿ. ವಯಸ್ಸಾಗೈತಲ್ರಿ, ಅಂದ್ರೆ ಮೆತ್ತ ಮೆತ್ತಗ್ ಮಾಡಿ ಹಾಕಬೇಕು, ಬಿರ್ಸಂದ್ ಮಾಡಿದ್ರೆ ತಿನ್ನಂಗಿಲ್ಲ ನೀವು, ಅದಕ್ಕೆ ಲೇಟ್ ಆಕೈತ್ರಿ. ನಿನಗೆ ಹೊಟ್ಟಿ ಕೂಳು ಕೊಡವ್ರು ಯಾರು? ನೀವು. ನಿನಗೆ ಬಟ್ಟೆ ಬರಿ ಕೊಡವ್ರು ನೀವು. ನಿನಗೆ ಪಗಾರ ಕೊಡವ್ರು ನೀವು. ನಿನ್ನ ಇಟ್ಕೊಂಡ್ರವ್ರು ಯಾರು? ನಾನು. ಕೆಲ್ಸಕ್ಕೆ ತಂದು ಇಟ್ಟವ ನಾನಲ್ಲ. ಇಟ್ಕೊಂಡವ್ರು ಯಾರು? ನೀವು ಇಟ್ಟವನ? ಸಂತೋಷಕ್ಕೆ ನೋಡು ಎಂತ ದೊಡ್ಡ ಮನಸ್ಸು ಐತೆ ಅಪ್ಪಾರ್ದು. ರಂಗಿ, ನಾಳೆಯಿಂದ ಇನ್ನೂ ಒಂದೆರಡು ತಾಸು ಲೇಟ್ ಮಾಡು ಬಾ. 3 ತಿಂಗಳ ಪಗಾರ ಜಾಸ್ತಿ ಮಾಡ್ತೇನೆ. ಡಿಸ್ಮಿಸ್. ಡಿಸ್ಮಿಸ್ ಅಂದ್ರೆ 3 ತಿಂಗಳ ಪಗಾರ ಜಾಸ್ತಿ ಇದೆ? ಫುಲ್ ಜಾಸ್ತಿ. ಏಯ್, ಡಿಸ್ಮಿಸ್ ಅಂದ್ರೆ ಏನು? ಏನು ಎಟಿಎಂ ಬಾಕ್ಸ್ ಮನೇಲಿ ಇರ್ತಾರೆ, ಕಾರ್ಡ್ ಹಾಕಿ ತಕೊಂಬಿಡು. ಹೌದಾ? ಬಾ ಮತ್ತೆ. ಎಲ್ಲ ಡಿಸ್ಮಿಸ್ ಅಂದ್ರೆ ಇಂಗ್ಲಿಷ್ನಾಗ ನೌಕರಿನ ತೆಗೆದು ಹಾಕ್ತೀನಿ ಅಂದ್ರೆ ಅವರು ಎಲ್ಲ ಮಾಡಿದ್ದೀನಾ?